ಶಿವವಾರ್ತೆಗೆ ಸ್ವಾಗತ. ನಾನು ರಮ್ಯ. ಅಲೆಮಾರಿ ಸಮುದಾಯದ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರಿನಿಂದ ಬೆಳಗಾವಿ ಮಹಾರಾಷ್ಟ್ರ ಗಡಿಯವರೆಗೂ ಶಾಂತಿಯುತ ಪಾದಯಾತ್ರೆಯನ್ನ ತುಮಕೂರಿನ ಅಲೆಮಾರಿ ಜನಾಂಗದವರು ಹಮ್ಮಿಕೊಂಡಿದ್ದಾರೆ. ಅಲೆಮಾರಿ ಸಮುದಾಯಕ್ಕೆ ಆದ್ಯತೆ ನೀಡಿ ಅಲೆಮಾರಿ ಆಯೋಗ ರಚನೆ ಮಾಡಬೇಕು. ಅಲೆಮಾರಿ ಜನಾಂಗದ ವಸತಿ ರಹಿತರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಕನಿಷ್ಠ 5 ಲಕ್ಷಗಳ ವೆಚ್ಚದಲ್ಲಿ ಮನೆ ನಿರ್ಮಿಸಿ ಕೊಡಬೇಕು ಹಾಗೂ ವಿವಿಧ ಯೋಜನೆಯಡಿ ನಿಯಮಗಳಿಗೆ ಅನುದಾನ ಹೆಚ್ಚಿಸುವುದು, ಇನ್ನೂ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಪಾದಯಾತ್ರೆ ಹೊರಟಿದ್ದಾರೆ. ಸಮುದಾಯಗಳಿಗೆ ಈಗಾಗಲೇ ನಿಗಮಗಳಿದ್ದಾವೆ, ಕೋಶ ಅಂತ ಇತ್ತು. ಬಟ್ ಆದರೆ ಇದುವರೆಗೂ ನಮಗೆ ಕಡೆಗಣಿಸ್ತಾನೇ ಇದ್ದಾರೆ. ಪ್ರತಿ ವರ್ಷ SCPTSP ಯೋಜನೆಯಡಿ 24,000 ಕೋಟಿ SCST ಅಂತ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೆಜಾರಿಟಿಯಾಗಿ 74 ಜಾತಿಗಳು ನಮ್ಮದೇ ಇದ್ದಾವೆ. 50% ಆಫ್ ದ 152 ಜಾತಿಗಳು ಏನಿದ್ದಾವೆ SCST, ಅದರಲ್ಲಿ 74 ಸಮುದಾಯಗಳು ಬರೀ ಅಲೆಮಾರಿ ಸಮುದಾಯಗಳಿವೆ. ಅದು ಇರೋದು ಜನಸಂಖ್ಯೆಗಳು ಕಡಿಮೆ ಅಂತ ಅಂದ್ಬಿಟ್ಟು ಇವತ್ತಿನವರೆಗೂ ಧ್ವನಿಯಾಗಿ ಯಾರು ನಮ್ಮ ಇದನ್ನು ಕೇಳ್ತಾರೆ. ನಾವು ಈಗಾಗಲೇ ನಮ್ಮ ಜಾತಿ ಪ್ರಮಾಣ ಪತ್ರಗಳಾಗಲಿ ಬೇರೆ ಒಂದು ಅನುದಾನಗಳಿಗಾಗಲಿ ಸತತವಾಗಿ 1-6 ವರ್ಷಗಳಿಂದ ನಿಗಮ ಕೋಶ ಆದಾಗಿಂದ ಪ್ರಯತ್ನ ಪಡ್ತಾನೆ ಇದ್ದೀವಿ. ಸುಮ್ಮನೆ ಬಜೆಟಲ್ಲಿ ತುಮಕೂರಿನ ಶ್ರೀ ಸಿದ್ಧಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಆವರಣದಲ್ಲಿ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಶ್ರೀ ಸಿದ್ಧಗಂಗಾ ಕಾಲೇಜಿನ 7x4 ಮತ್ತು 3x4 ಕಂಪನಿಯ NCC ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸಿದ್ಧಗಂಗಾ ವೈದ್ಯಕೀಯ ಕಾಲೇಜು, ರೆಡ್ ಕ್ರಾಸ್, ತುಮಕೂರು ಜಿಲ್ಲಾಸ್ಪತ್ರೆ, ಶ್ರೀ ಸಿದ್ಧಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ 7x4 ಮತ್ತು 3x4 ಕಂಪನಿಯ NCC ಮತ್ತು NSS ಸಹಯೋಗದಲ್ಲಿ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದು ಸುಮಾರು 90 ಯೂನಿಟ್ ರಕ್ತ ಸಂಗ್ರಹಣೆಯಾಗಿದೆ. 35 ಯೂನಿಟ್ ರಕ್ತವನ್ನು ಸಿದ್ಧಗಂಗಾ ಆಸ್ಪತ್ರೆಗೆ ಮತ್ತು 55 ಯೂನಿಟ್ ರಕ್ತವನ್ನು ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿಕೊಡಲಾಯಿತು. ರಕ್ತದಾನ ಜೀವ ಉಳಿಸುವ ಜೊತೆಗೆ ಜಾತಿ ಮತ ಧರ್ಮವನ್ನ ಮೀರಿ ಮಾನವೀಯತೆ ಆಧಾರದಲ್ಲಿ ಜನತೆಯನ್ನ ಒಂದುಗೂಡಿಸುವಲ್ಲಿ ಸಹಕಾರಿಯಾಗಿದ್ದು ಗ್ರಾಮೀಣ ಯುವ ಜನತೆ ರಕ್ತದಾನದಂತಹ ಸಮಾಜ ಕಾರ್ಯದಲ್ಲಿ ಹೆಚ್ಚಿಗೆ ತೊಡಗಿಕೊಂಡು ಹೃದಯ ಶ್ರೀಮಂತಿಕೆ ಮೆರೆಯುತ್ತಿರುವುದು ಶ್ಲಾಘನೀಯ. ಕಾಲಕಾಲಕ್ಕೆ ರಕ್ತದಾನ ಮಾಡುವುದರಿಂದ ರಕ್ತವು ರಕ್ತನಾಳಗಳ ಒಳಪದರಕ್ಕೆ ಕಡಿಮೆ ಹಾನಿಯಾಗುವ ರೀತಿಯಲ್ಲಿ ಹರಿಯುತ್ತದೆ, ಅಪಧಮನಿಯ ಅಡೆತಡೆಗಳನ್ನ ಕಡಿಮೆ ಮಾಡುತ್ತದೆ ಎಂದು ತಿಳಿಸಿಕೊಡಲಾಯಿತು. ಶ್ರೀ ಸಿದ್ಧಗಂಗಾ ಕಾಲೇಜಿನ 7x4 ಮತ್ತು 3x4 ಕಂಪನಿಯ NCC ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಕಾರಣರಾದರು. ರಮ್ಯಾ, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಉಪವಿಭಾಗಾಧಿಕಾರಿಗಳ ಸಭಾಂಗಣದಲ್ಲಿ ನೀರಾವರಿ ಸಲಹಾ ಸಮಿತಿ ವತಿಯಿಂದ ಸಭೆ ನಡೆಸಲಾಯಿತು. ನೊಣವಿನ ಕೆರೆ, ಆಲ್ಬೂರು, ವಿಘ್ನಸಂತೆ ಸೇರಿದಂತೆ ಹೇಮಾವತಿ ನಾಲಾ ವ್ಯಾಪ್ತಿಯ ಕೆರೆಗಳಲ್ಲಿ ಶೇಖರಣೆಯಾಗಿರುವ ನೀರಿನ ಮಟ್ಟದ ಆಧಾರದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರಿಗೆ ಅಲ್ಪಾವಧಿ ಬೆಳೆ ಬೆಳೆಯಲು ಸರ್ಕಾರದ ಮಾರ್ಗಸೂಚಿಯಂತೆ ಅವಕಾಶ ಕಲ್ಪಿಸಿದ್ದು, ಭತ್ತ ಸೇರಿದಂತೆ ದೀರ್ಘಾವಧಿಯ ಬೆಳೆಗಳಿಗೆ ಅವಕಾಶ ನೀಡದೆ ರಾಗಿ, ಜೋಳ, ಮೆಕ್ಕೆಜೋಳ ಸೇರಿದಂತೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಕಡೆ ರೈತರು ಹೆಚ್ಚು ಗಮನ ಹರಿಸಬೇಕು, ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು ಅಂತ ತಿಳಿಸಿದರು. ಈಗ ಟೈಮಿಂಗ್ಸ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಬೆಳಿಗ್ಗೆ ಹೊತ್ತು ಡೆಡ್ ಎಂಡ್ಗೆ ಸಂಜೆ 3-4 ಗಂಟೆಯಿಂದ ಟೈಮಿಂಗ್ಸ್ ಕೊಟ್ಕೊಂಡಿದ್ದಾರೆ. ಅವರು ಏನು ನೀರು ಬಿಡೋರಿಗೆ ಮಾತ್ರ ಗೊತ್ತದು, ಅಲ್ಲಿನ ರೈತರಿಗೆ ಗೊತ್ತು. ಬೆಳಿಗ್ಗೆ ಹೊತ್ತು ನಮ್ಮ ಇಷ್ಟಕ್ಕೂ ಕೂಡ ಈ ಕಡೆ ಓಪನ್ ಮಾಡಿದ್ರೆ ಗದ್ದೆ ಹೋಗವ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತದೆ. ಸಭೆಯಲ್ಲಿ ತಹಶೀಲ್ದಾರ್ ಪವನ್ ಕುಮಾರ್, ಸಣ್ಣ ನೀರಾವರಿ ಇಲಾಖೆ AEE ದೊಡ್ಡಯ್ಯ,
ಹೇಮಾವತಿ ಎಇ ಲಕ್ಷ್ಮಯ್ಯ, ರೈತ ಮುಖಂಡರಾದ ನುಣವಿನಕೇರಿ ಸ್ವಾಮಿ, ಉಗ್ರೇಗೌಡ, ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಾಲ್ಕುರಿಕೆ ಮಂಜುನಾಥ್, ಅಮೋಕ್ ಟಿವಿ ತಿಪಟೂರು. ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಪುರಸಭೆ ಆವರಣದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಯೋಜನೆಗಳ ಬಗ್ಗೆ ಎಲ್ಇಡಿ ಸ್ಕ್ರೀನ್ ಮೂಲಕ ಜನರಿಗೆ ತಿಳಿಸುವ ಕಾರ್ಯಕ್ರಮದಲ್ಲಿ ಜನರಿಲ್ಲದೆ ಕುರ್ಚಿಗಳು ಖಾಲಿ ಖಾಲಿಯಾಗಿದ್ದವು. ಎಸ್ಬಿಐ ಬ್ಯಾಂಕ್ನ ನೇತೃತ್ವದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಹಾಲಿ ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಮತ್ತು ಕೊಡಚಿ ಮಾಜಿ ಶಾಸಕ ಮತ್ತು ಬಿಜೆಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ ಹಾಗೂ ಬಿಜೆಪಿ ಪಕ್ಷದ ಮಹಿಳಾ ಮತ್ತು ಪುರುಷ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಗೈರಾಗಿದ್ದವು. ಕೇವಲ ಸ್ಥಳೀಯ ಮುಖಂಡರು ಮಾತ್ರ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಜನರಿಲ್ಲದೆ ಕುರ್ಚಿಗಳು ಖಾಲಿ ಖಾಲಿಯಾಗಿದ್ದವು. ಕಾರ್ಯಕ್ರಮದಲ್ಲಿ ಕುಡಚಿ ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಾನಗೌಡರ ಹಾಗೂ ಕಾರ್ಯಕ್ರಮ ಆಯೋಜನೆ ಮಾಡಿದ ಹಾರೋಗೇರಿಯ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರೊಡನೆ ಕಾರ್ಯಕ್ರಮದ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದವು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಬಿಜೆಪಿ ಪಕ್ಷದ ಪ್ರಮುಖ ಮುಖಂಡರೇ ಗೈರಾಗಿದ್ದರು. ಅಲ್ಲದೆ ಧ್ವನಿವರ್ಧಕ ಸರಿಯಿಲ್ಲದೆ ಬೆರಳೆಣಿಕೆಯಷ್ಟೇ ಜನರು ಭಾಗಿಯಾಗಿದ್ದರು. ಸ್ವತಃ ಜವಾಬ್ದಾರಿ ವಹಿಸಲಾರದೆ ಈ ಕಾರ್ಯಕ್ರಮ ಚ್ಯುತಿ ತಂದಿರೋಣ ಅಂತ ಮಾತನ್ನ ಪಕ್ಷದ ಅಧ್ಯಕ್ಷನಾಗಿ ಹೇಳಿಕ್ ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲ ಸೂಚನೆ ಇರ್ತೈತೆ ಮೇಡಮ್, ತಾಲೂಕಾ ಆಫೀಸರ್ ಆದಂತವರು ಇಲ್ಲೆಲ್ಲ ತಮ್ಮನ್ನ ಕಳಿಸಿ ಏನ ಹಿರಿಯ ವರ್ಗದವರಿಗೆ ಮಾಡಬೇಕಾಗಿದೆ, ಅವ್ ಮಾಡಿಲ್ಲ. ಇನ್ನು ಇವ್ರ ಕಾರ್ಯಕ್ರಮಗಳನ್ನ ಹೇಳಿದ್ರ ಆದ್ರೆ ಮೈಕ್ ಸರಿಯಾಗಿ ಹಿಡಿಯಕ್ ಬರೋದು ಸಾಹೇಬರಿಗೆ, ಸರಿಯಾಗಿ ಅದ್ರ ವಿವರಣೆ ಕೊಡಕ್ ಆಗ್ಲಿಲ್ಲ. ಈಗೆಲ್ಲ ಹಾಕ್ಬಾರ್ದು ಕಾರ್ಯಕ್ರಮ. ನಾವು ಸಣ್ಣ ಹಳ್ಳಿಯಾಗ ಮಾಡಿದೀವಿ ಕಾರ್ಯಕ್ರಮ, ಮೈಕ್ ಇಟ್ಟಿದ್ದೀವಿ, ಜನರೇಟರ್ ತೆಗೆದಿರಕ್ಕಿಲ್ಲ, ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ತೋರಿಸಿದ್ವಿ. ಎಲ್ಇಡಿ ಸ್ಕ್ರೀನ್ ಮೂಲಕ ಮೋದಿ ಸರ್ಕಾರದ ಯೋಜನೆಗಳನ್ನು ತೋರಿಸಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಏನೂ ತೋರಿಸಲೇ ಇಲ್ಲ. ಇದು ಕೇವಲ ಕಾಟಾಚಾರಕ್ಕಾಗಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವಾಗಿತ್ತು ಮತ್ತು ಜನರಿಗೋಸ್ಕರ ತಯಾರಿಸಿದ ಉಪಹಾರ ಒಬ್ಬರಿಗೆ ಸಿಕ್ಕರೆ ಇನ್ನೊಬ್ಬರಿಗೆ ಇಲ್ಲದಂತಾಗಿತ್ತು. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಶ್ರೀನಗರೇಶ್ವರ ಸ್ವಾಮಿ ದೇಗುಲ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ಪಾದ ತೊಳೆದ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ದೇಗುಲ ಶುಚಿಗೊಳಿಸುವ ಕಾರ್ಯಕ್ರಮದಲ್ಲಿ ಶ್ರೀನಿವಾಸಪುರ ಪುರಸಭೆಯ ಪೌರ ಕಾರ್ಮಿಕರು ಭಾಗಿಯಾಗಿದ್ದರು. ಈ ಸ್ವಚ್ಛತಾ ಕಾರ್ಯಕ್ರಮ ನಂತರ ಪೌರ ಕಾರ್ಮಿಕರ ಪಾದ ತೊಳೆದು ಸನ್ಮಾನಿಸಿ ಗೌರವಿಸಿದ ಸಂಸದ ಎಸ್ ಮುನಿಸ್ವಾಮಿ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬಾಚಹಳ್ಳಿಯಲ್ಲಿ ಹಲವು ದಿನಗಳಿಂದ ಕಾಡುತ್ತಿದ್ದ ಚಿರತೆ ಕೊನೆಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎರೆಸಿದ ಬೋನಿಗೆ ಬಿದ್ದಿದೆ. ಬಾಚಹಳ್ಳಿ ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರಿಗೆ ಕಾಣಿಸಿಕೊಂಡು ಆತಂಕಕ್ಕೆ ಕಾರಣವಾಗಿತ್ತು. ಚಿರತೆಯನ್ನ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಹಾಗಾಗಿ ಚಿರತೆಯನ್ನ ಬಾಚಹಳ್ಳಿ ಗ್ರಾಮದ ಸಿದ್ದರಾಜಪ್ಪ ಎಂಬುವರ ಮನೆಯ ಸಮೀಪವೇ ಬೋನ್ ಇರಿಸಿ ಕಾಯಲಾಗಿತ್ತು. ಕೊನೆಗೂ ಚಿರತೆ ಸೆರೆ ಸಿಕ್ಕಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಗಿದೆ. ಗುಬ್ಬಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಅಹೋರಾತ್ರಿ ಧರಣಿ ನಡೆಸಿದ್ದು ಬಗರ್ ಹುಕುಂ ಸಾಗುವಳಿ ರೈತರ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯದ ರೈತರ ಭೀಕರ ಬರಗಾಲವನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಲು ಆಗ್ರಹಿಸಿ ಸುಮಾರು 500ಕ್ಕೂ ಹೆಚ್ಚು ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಗುಬ್ಬಿ ತಾಲೂಕಿನಾದ್ಯಂತ ಹಲವು ಗ್ರಾಮಗಳ ಸಾವಿರಾರು ರೈತರು, ಕೃಷಿ ಕೂಲಿಕಾರರು, ದಲಿತರು 40-50 ವರ್ಷಗಳಿಂದ ಬಗರ್ ಹುಕ್ಕಂ ಸಾಗುವಳಿ ಮಾಡುತ್ತಾ ಜೀವನ ನಡೆಸುತ್ತಿದ್ದಾರೆ. ಹಲವು ಸಾಗುವಳಿದಾರರು ಲಕ್ಷಾಂತರ ಖರ್ಚು ಮಾಡಿ ಕೊಳವೆ ಬಾವಿಯನ್ನ ಹಾಕಿ ವಿದ್ಯುತ್ ಸಂಪರ್ಕವನ್ನ ಪಡೆದು ತೆಂಗು ಅಡಿಕೆ ತೋಟಗಳ ಜೊತೆಗೆ ಕೃಷಿಯನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಕೆಲವು ಸಾಗುವಳಿದಾರರಿಗೆ ಸಾಗುವಳಿ ಸಕ್ರಮ ಚೀಟಿಗಳು ಸಿಕ್ಕಿದ್ದರೂ ಒಕ್ಕಲೆಬ್ಬಿಸುವ ಆಕ್ರಮಣಗಳಿಗೆ ತುತ್ತಾಗಿದ್ದಾರೆ. ಇನ್ನು ಸಹಸ್ರಾರು ರೈತರು ಫಾರಂ 50, 53, 57 ಅರ್ಜಿಯನ್ನ ಹತ್ತಾರು ವರ್ಷಗಳಿಂದ ಭೂ ಮಂಜೂರಾತಿ ಸಮಿತಿಗಳ ಮುಂದೆ ಇದ್ದರೂ ಅವರಿಗೆ ಕಂದಾಯ ಚೀಟಿಗಳನ್ನ ನೀಡಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರ ಕೇಳಿದ್ರೆ ಈ ಬರಗಾಲ ಪರಿಹಾರ ಬರದಲ್ಲ ಇದು ಪ್ರಯತ್ನ ರೈತರಿಗೆ ಎನ್ಆರ್ಜಿ ಸ್ಕೀಮ್ ಅಲ್ಲಿ ಕೆಲಸ ಮಾಡೋದು ನಿಂತೋಯ್ತು, ನರೇಗಾದಲ್ಲಿ ಕೆಲಸ ಮಾಡೋದು ನಿಂತೋಯ್ತು, ಕೂಲಿ ಕೆಲಸ ನಿಂತೋಯ್ತು, ಎಲ್ಲ ಕೆಲಸಗಳು ಸ್ಥಗಿತ ಆಗಿದೆ. ಈಗ ಸ್ಥಳೀಯ ಎಂಎಲ್ಎಗಳನ್ನ, ತಹಸೀಲ್ದಾರನ್ನ, ಎಸಿ ಸಾಹೇಬರ ಕೇಳಿದ್ರೆ ಇವರು ಸರ್ಕಾರದ ಮೇಲೆ ಹೇಳ್ತಾರೆ. ಸರ್ಕಾರವನ್ನು ನಾವು ಡಿಮ್ಯಾಂಡ್ ಮಾಡಿದಾಗ ಕೇಂದ್ರ ಸರ್ಕಾರದಿಂದ ನಮಗೇನು ಅನುದಾನ ಬಂದಿಲ್ಲ, ಅದರಿಂದ ನಾವೇನು ಮಾಡೋಕ್ಕಲ್ಲ ಅಂತೇಳಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದರ ಪರಿಣಾಮವಾಗಿ ನಾವು ಜನಗಳೇ
ಇವತ್ತು ಕೇಂದ್ರ ಸರ್ಕಾರವನ್ನ 23 ತಾಲೂಕಲ್ಲೂ ಕೂಡ ನಾವು ಧರಣಿ ಸತ್ಯಾಗ್ರಹಣೆ ಹೋರಾಟ ಮಾಡಿ ನಾವು ಇದನ್ನ ಪಡಿಬೇಕು ಅನ್ನೋಕ್ಕೋಸ್ಕರ ಇದನ್ನು ಇಟ್ಟಿದ್ದೀವಿ. ಇದು ಒಂದನೇ ಪಾಯಿಂಟ್. ಎರಡನೇದು, ಸಾವಿರಾರು ವರ್ಷ ಕಾಲದಿಂದ 30-40 ವರ್ಷದಿಂದ ಬಕರುಕಮ್ ಸಾಗುವಳಿ ರೈತರು ಮಾಡ್ತಾ ಇದ್ದಾರೆ. ಅದು ಯಾವುದೇ ಸರ್ಕಾರಿ ಭೂಮಿ ಆಗಿರಲಿ, ಒಂದು ಅರಣ್ಯ ಆಗಿದೆ, ಉಲ್ಬನಿ ಕಾವಲಾಗಿದೆ, ಅಮೃತ ಕಾವಲಾಗಿದೆ, ರಿಸರ್ವ್ ಸೇಂದಿವನ ಆಗಿದೆ, ಎಲ್ಲರಲ್ಲೂ ಕೂಡ ಇವತ್ತು ಸಾಗುವಳಿ ಮಾಡ್ತಾ ಇದ್ದಾರೆ. ಕೆಲವು ಜನಕ್ಕೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಸಾವಿರಾರು ಜನಕ್ಕೆ ಕೊಟ್ಟಿದ್ದಾರೆ. ಆದರೆ ಸಾಗುವಳಿ ಚೀಟಿ ಕೊಟ್ಟಿದ್ರು ಕೂಡ ಆ ಸಾಗುವಳಿ ಚೀಟಿನ ದುರಸ್ತು ಮಾಡಿಲ್ಲ. ಇದೇ ಸಂದರ್ಭದಲ್ಲಿ ನೂರಾರು ರೈತರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೆ ಹರಿವೇಸಂದ್ರ ಗ್ರಾಮದ ವ್ಯಕ್ತಿಯೊಬ್ಬ 4 ವರ್ಷದ ಬಾಲಕಿಗೆ ಚಾಕ್ಲೇಟ್ ಆಸೆ ತೋರಿಸಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂಬ ಸುಳ್ಳು ಸುದ್ದಿ ಹರಿದಾಡಿ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ದು ಈ ಘಟನೆ ಸತ್ಯಕ್ಕೆ ದೂರವಾದದ್ದು ಎಂದು ಹೆಣ್ಣು ಮಗುವಿನ ತಂದೆ ಜಯರಾಮ್ ಸ್ಪಷ್ಟನೆ ಪಡಿಸಿದ್ದಾರೆ. ಸಿಎಸ್ಪುರ ಪೊಲೀಸ್ ಠಾಣೆಗೆ ಬಾಲಕಿ ತಾಯಿ ಇನ್ನಿತರರು ತೆರಳಿದ್ದಾಗ ಠಾಣೆಯಲ್ಲಿ ದೂರು ದಾಖಲಿಸಬೇಕಾದ ಪೊಲೀಸರು ನಿರ್ಭೀತಿ ವಾತಾವರಣ ಸೃಷ್ಟಿಸಿ ಅವರಿಂದ ಘಟನೆಯ ಪೂರ್ತಿ ವಿವರಣೆ ಪಡೆದಿಲ್ಲ ಎಂದು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವುದು ಶುದ್ಧ ಸುಳ್ಳು. ಯಾವುದೇ ರೀತಿಯ ಸಮಸ್ಯೆ ಮತ್ತು ಘಟನೆ ನಡೆದಿಲ್ಲದಿರುವಾಗ ವೈಯಕ್ತಿಕ ಕಾರಣಕ್ಕೆ ಪ್ರಕರಣ ದಾಖಲು ಮಾಡುವುದು ಹೇಗೆ ಎಂಬುದು ಪ್ರಶ್ನಿಸಿದರು. ನಮ್ಮ ಕುಟುಂಬದ ಗೌರವ ಘನತೆ ಕಳೆಯಲು ಯಾರೋ ಕಿಡಿಗೇಡಿಗಳು ಸುದ್ದಿ ಹಬ್ಬಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಲ್ಲ ಎಂಬ ಆರೋಪವೂ ಸುಳ್ಳು. ನನ್ನ ಮಗಳ ಮೇಲೆ ಬಂದಿರುವ ಆರೋಪವೂ ಸುಳ್ಳು. ಇನ್ನು ಮುಂದೆ ನನ್ನ ಕುಟುಂಬದ ಬಗ್ಗೆ ಪೊಲೀಸರ ಬಗ್ಗೆ ಯಾರೂ ನಿಂದಿಸಬಾರದು. ಇದನ್ನ ಇಲ್ಲಿಗೆ ಮುಗಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ರು. ನನ್ನ ಹೆಂಡತಿ ನನ್ನ ಕ್ಲಿಯರಿಟಿ ಕೊಟ್ಟಿದ್ದಾಳೆ, ಏನೂ ಆಗಿಲ್ಲ ಮಗುಗೆ, ಈ ಥರ ಬಿದ್ದು ಗಾಯ ಆಗಿದೆ, ಅಳ್ಕೊಂಡು ಬರ್ತಾ ಇದ್ಲು, ಅದನ್ನ ಊರವರೆಲ್ಲ ಸೇರ್ಕೊಂಡು ಕರ್ಕೊಂಡೋಗಿದ್ದಾರೆ. ಬಿದ್ದು ಗಾಯ ಆಗಿದ್ದಕ್ಕೆ ದೂರ ಕೊಡಕ್ಕೆ ಹೋಗಿದ್ರ? ಅವರು ಕರ್ಕೊಂಡು, ನಾನು ಹೋಗಿಲ್ಲ ದೂರ ಕೊಡಕ್ಕೆ, ನಾನು ಹೋಗಿಲ್ಲ, ಊರವರೆಲ್ಲ ಕರ್ಕೊಂಡು ಹೋಗಿದ್ದಾರೆ ಮಗುನ. ಅವ್ರು ಬಿದ್ದು ಗಾಯ ಆಗಿರೋದಕ್ಕೆ, ಬಿದ್ದು ಗಾಯ ಆಗಿರೋದಕ್ಕೆ, ಅವ್ರ ಮನೆಯಿಂದ ಬಂದ್ರಲ್ಲ, ಅದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡ್ಕೊಂಡಿದ್ದಾರೆ? ನಾವೆಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು. ಅವ್ರು ಬಿದ್ದು ಅವ್ರ ಮನೆಯಿಂದ ಬಂದಾಗ ಬಿದ್ದು ಗಾಯ ಆಗಿ ಬಂದಿರೋದಕ್ಕೆ ಊರವರೆಲ್ಲ ಸೇರ್ಕೊಂಡು ಏನು ಮಾಡಿಬಿಟ್ಟಿದ್ದಾರೆ, ಮಗುನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಿಯಾಲಿಟಿ ತಿಳ್ಕೊಂಡು ಆಮೇಲೆ ಅವ್ಳು ಹೇಳ್ದಾಗ ಈ ತರ ಬಿದ್ದಿದ್ದಾಳೆ ಅಷ್ಟೇ, ಏನಾಗಿಲ್ಲ, ಆಮೇಲೆ ಊರವರೆಲ್ಲ ಸೇರ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ದಾಗ ನಾನು ಅದೇನು ಬೇಡ, ಊರವ್ರ ಮಾತು ಕಟ್ಕೊಂಡು ನಾನು ಮಾತಾಡೋಕ್ಕಾಗಲ್ಲ, ಊರವ್ರು ಊರ ಮುಂದೆ ಫೇಸ್ ಮಾಡೋದು ನಾನು ಸರ್. ಏನೇ ಒಂದು ಪೇಪರ್ ಆಗಿ ನ್ಯೂಸ್ ಆಗಿರ್ಬೋದು ಅಥವಾ ಕೋರ್ಟು ಬೇರೆ ಬೇರೆ ಥರ ಹೋದ್ರೆ ಫೇಸ್ ಮಾಡೋದು ನಾನು, ಊರವ್ರು ಬಂದು ಫೇಸ್ ಮಾಡಲ್ಲ. ಊರ ಆಸ್ ಪರ್ ತಂದೆ ಆಗಿ ಮಗುಗಾಗಿದ್ರೆ ಅದು ಅದ್ರು ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ನಂದು, ಅದು ನ್ಯಾಯ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ನಂದು. ನನ್ನ ತಂದೆಗೆ ಆ ಥರ ನಡೆದಿದ್ದು ಇದು ಮಾಡೋಕ್ಕಾಗಲ್ಲ. ಊರಲ್ಲೆಲ್ಲ ಸೇರಿಕೊಂಡು ಯಾಕೆ ಹಿಂಗೆ ಮಾಡಿದ್ರು? ಯಾವುದಾದ್ರೂ ದ್ವೇಷ ಇರ್ಬೋದು, ಊರಲ್ಲಿ ಗಲಾಟೆ ಗಿಲಾಟೆ ಅದು ಸಣ್ಣ ಪುಟ್ಟ ಗಲಾಟೆಗಳು ನಡೆಯೋ ಸಹಜ. ಈ ಥರ ಏನಕ್ಕೆ ತಗೊಂಡೋದ್ರು ನನಗೆ ಗೊತ್ತಿಲ್ಲ ವಿಷಯ. ಆಲ್ರೆಡಿ ಅವ್ರ ಸ್ಟೇಷನ್ ಹತ್ರ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಗಂಗಾಧರ್ ಗೌಡ ಮಾತನಾಡಿ, ಪೊಲೀಸ್ ಠಾಣೆಗೆ ಹೆಣ್ಣು ಮಗುವನ್ನ ಕರೆದುಕೊಂಡು ಬಂದಾಗ ನಾನು ಸ್ಥಳದಲ್ಲಿಯೇ ಇದ್ದು ವೈಯಕ್ತಿಕ ವಿಚಾರಕ್ಕೆ ಸುಳ್ಳು ಸುದ್ದಿ ಹಬ್ಬಿಸಿದ ಹಿನ್ನೆಲೆ ಯಾವುದೇ ಪ್ರಕರಣವನ್ನ ದಾಖಲಿಸದೆ ನಾವೆಲ್ಲರೂ ಅಲ್ಲಿಂದ ತೆರಳಿದೆವು ಎಂದು ತಿಳಿಸಿದರು. ಏನು ಆಗಿಲ್ಲ, ಯಾಕಮ್ಮ ಬಂದೆ ಇಲ್ಲಿ, ಅವ್ರು ಯಾರು ನಮ್ಮ ಮಗ ಎತ್ಕೊಂಡು ಬಂದಿದ್ರು ಅಂತ ಅಂದಾಗ ನಾವು ಆಗ ರಾಜಿನ ಇದು ಮಾಡಿ ಬಂದ್ಬಿಟ್ಟೆ. ಏನು ಬೇಡ, ಕಂಪ್ಲೇಂಟ್ ಕೊಡೋದು ಬೇಡ, ಬನ್ನಿ ಹೋಗೋಣ ಅಂತ. ಸಂಧಾನ ಆಯ್ತು ಅಂತ ಇಲ್ಲ, ರಾಜಿ ಸಂಧಾನ ಏನು ಅಲ್ಲ, ಯಾವ್ದು ಪತ್ರ ಏನೋ ಕೊಟ್ಟವ್ರೆ ಅಂತ ಆಯ್ತು, ಪತ್ರ ಬರ್ದವ್ರೆ ಅಂತ ಸುಳ್ಳು ಪತ್ರ ಇಲ್ಲ. ಯಾವ್ದು ಈಗ ಇವರೇ ಸಂಬಂಧಪಟ್ಟಂಗೆ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕರು ಸಿದ್ದಲಿಂಗೇಗೌಡರಿಗೆ ಮಾಹಿತಿ ಬರುತ್ತೆ, ಅವರಿಗೆ ನೀವೇ ಈ ವಿಜಯ ಕುಟುಂಬದವರು ಪತ್ರ ಬರೆದಿದ್ದಾರೆ ಅಂತ ಮಾಹಿತಿ, ಅದು ನಿಜನ ಸುಳ್ಳು? ಸುಳ್ಳು ಸುಳ್ಳು ಯಾರಿಗೂ ಪತ್ರ ಬರೆದಿದ್ದಾರೆ ಅದು ಸುಳ್ಳು, ಸತ್ಯಕ್ಕೆ ದೂರವಾದ. ನೀವು ಹೇಳೋದು ಸಿದ್ದಲಿಂಗೇಗೌಡರಿಗೆ ಈ ಕುಟುಂಬದ ಯಾರು ಬರೆದಿಲ್ಲ, ನಮ್ಮ 3 ಜನ ಬರೆದಿರುವ ನಮ್ಗೆ ಯಾವ್ದಲ್ಲೇ ಇರೋ ಯಾರು ಶತ್ರುಗಳು ಬರೆದಿರಬೇಕು, ಕೆಮಿನ ನಾವು ಬರ್ದಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ ಇದು? ಒಬ್ಬರು ವೈಯಕ್ತಿಕವಾಗಿ ಇಟ್ಕೊಂಡು ಊರಿನವ್ರು ಇದು ಮಾಡೋದು ಎಷ್ಟು ಸರಿ? ಇಲ್ಲ ಸರ್, ವೈಯಕ್ತಿಕವಾಗಿ ಏನಿಲ್ಲ, ಏನಾರು ಆಗಿದ್ದರೆ ನಾವು ಅದನ್ನೇ ಹೇಳಿ ಊರವ್ರು ಬಂದು
ಆಗಿದೆ ದೃಷ್ಟಿ ಅಂತ ನಾವೇ ಹೇಳಿದ್ವಿ. ನಾವೇ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದನ್ನು ಅವ್ರಿಗೆ ಇವತ್ತು ಮರ್ಯಾದೆ ಹೋಗ್ತದೆ, ನಮ್ಮ ನಾಳೆ ನಮ್ದು ಹೋಗೋದಲ್ಲ, ನಮ್ಮನೆ ಬದುಕು ಹಾಗಾಗತ್ತೆ. ಅದನ್ನು ಮುಚ್ಕೊಳಕ್ಕೆ ಹೋಗಲ್ಲ ನಾವು. ಎಂದು ನಮ್ಮೂರಿಗೆ ಯಾವುದು ನಡೆದಿಲ್ಲ, ಇವತ್ತು ನಡೆಯಲ್ಲ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಗಂಗಾಧರ ಗೌಡ, ಜಯರಾಮ್, ಬೆಟ್ಟಸ್ವಾಮಿ, ಹನುಮಂತಯ್ಯ, ಗಿರೀಶ್ ಇತರರು ಹಾಜರಿದ್ದರು. ಶಿಕ್ಷಕರ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೇನೆ, ನಾನು ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡಿಕೊಂಡು ಆಗಿನಿಂದಲೇ ಬಂದಿದ್ದೇನೆ ಅಂತ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಚಪ್ಪರದ ಕಲ್ಲು ಸರ್ಕಲ್ ಬಳಿ ಇರುವ ಶ್ರೀನಾರಾಯಣ ಪಿಯು ಕಾಲೇಜ್ ಆವರಣದಲ್ಲಿ ಫೆಬ್ರವರಿ 16 ನಡೆಯಲಿರುವ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಮತಯಾಚಿಸಿ ಮಾತನಾಡಿದ ಅವರು, ಶಿಕ್ಷಕರ ಸ್ನೇಹಿಯಾಗಿ ಕೆಲಸ ಮಾಡಿದ್ದೇನೆ, ಶಿಕ್ಷಕರು ಬರಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದೇನೆ, ಬಿಜೆಪಿ ಪಕ್ಷದಲ್ಲಿ ತಾವು ಸಾಕಷ್ಟು ಸಮಸ್ಯೆಗಳನ್ನು ಹೇಳಿಕೊಂಡರೂ ಸಹ ಅವುಗಳು ಪರಿಹಾರವಾಗಿಲ್ಲ. 2018-19 ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿದ್ದರು, ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಾರೆ, ಅಧಿಕಾರದ ಆಸೆಗಾಗಿ ಪಕ್ಷಾಂತರ ಮಾಡ್ತಿಲ್ಲ, ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶಿಕ್ಷಕರ ಪರವಾಗಿ ನಿಂತು ಕೆಲಸ ಮಾಡ್ತಿದ್ದೇನೆ, ಅಧಿಕಾರ ಆಮಿಷಗಳಿಗೆ ಹೋಗ್ತಿಲ್ಲ, ರಾಯಚೂರು, ಬೀದರ್, ಬೆಳಗಾಂ ಇತರೆ ಕಡೆಗಳಿಂದ ಬರುವ ಶಿಕ್ಷಕರ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದೇನೆ, ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನ ಮುಖ್ಯಮಂತ್ರಿಗಳ ಮೂಲಕ ಬಗೆಹರಿಸಿಕೊಟ್ಟಿದ್ದೇನೆ, ಇದರಿಂದ ಅವರ ಸಂಬಳ ಕೂಡ ಹೆಚ್ಚಾಗಿದೆ, ಶಿಕ್ಷಕರ ಸಮಸ್ಯೆಗಳನ್ನ ಹುಡುಕಿ ಹುಡುಕಿ ಪರಿಹಾರ ಮಾಡಲಾಗ್ತದೆ ಅಂತ ತಿಳಿಸಿದ್ರು. ಶಿಕ್ಷಕ ಶಿಕ್ಷಕಿ ಬಂಧುಗಳೇ, ಶಿಕ್ಷಕರ ಯಾರು ಬಂದಿಲ್ಲ ಹೇಳಿ ಸಾಧಿಸುತ್ತೀನಿ, ನನ್ನೆಲ್ಲ ಆತ್ಮೀಯ ಆಡಳಿತ ಮಂಡಳಿ ಗೌರವಿತ ಎಲ್ಲ ಆಡಳಿತ ಅಧ್ಯಕ್ಷರುಗಳೇ, ಸಂಸ್ಥಾಪಕರುಗಳೇ, ಕಾರ್ಯದರ್ಶಿಗಳ ಸ್ನೇಹಿತರೆ, ಎಲ್ಲ ಮಾಧ್ಯಮದ ಮಿತ್ರರೇ, ನಿಮಗೆಲ್ಲ ನನ್ನ ಬಗ್ಗೆ ಪೂರ್ತಿ ಗೊತ್ತಿದೆ. ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ಯಾಕೆ ನಾನು ಈ ಒಂದು ಇದಕ್ಕೆ ಬಂದೆ ಅಂದರೆ, ನಾನು ವಿದ್ಯಾರ್ಥಿ ಸಂಘಟನೆಯಿಂದ ಮೇಲೆ ಬಂದಂಥ, ಚಳವಳಿಗಳಿಂದ ಮೇಲೆ ಬಂದಂಥ, ನಾನು ನನ್ನ ಜೀವನದಲ್ಲಿ ಸಮಸ್ಯೆನ ಹುಡುಕಿ ಪರಿಹಾರ ಮಾಡೋಂಥ ಕೆಲಸ ಮಾಡಿದ್ದೀನಿ, ಮತ್ತು ಬಂದು ತಂದಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋಂಥ ಕೆಲಸ ಮಾಡಿದ್ದೀನಿ. ಎಲ್ಲೂ ಕೂಡ ನಾನು ಜಾತಿ, ಧರ್ಮ, ಪಕ್ಷ ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಒಬ್ಬ ಟೀಚರ್ ಅಂತ ಬಂದರೆ ಈ ರಾಜ್ಯದ ಯಾವುದೇ ಮೂಲೆಯ ಟೀಚರು, ಪ್ರೈಮರಿ, ಹೈಸ್ಕೂಲು, ಮತ್ತೊಂದು, ಮಗದೊಂದು, ಯಾವ್ದಾನ ಇರಲಿ, ಅವ್ರು ನನ್ನ ಫ್ಯಾಮಿಲಿ ಮೆಂಬರು, ಅವ್ರ ಕಷ್ಟ ನನ್ನ ಕಷ್ಟ ಅಂತ ಮಾಡಿದ್ದೀವಿ, ಪರಿಹಾರ ಮಾಡಿದ್ದೀವಿ. ಇದೇ ವೇಳೆಯಲ್ಲಿ ನಿವೃತ್ತ DDCI ಗಂಗಮಾರೇಗೌಡ, ದೊಡ್ಡಬಳ್ಳಾಪುರ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಸುಬ್ರಹ್ಮಣಿ, ಕೆಂಪೇಗೌಡ, ಅಶೋಕ್, ರಾಮಚಂದ್ರಗೌಡ ಖಾಸಗಿ ಶಿಕ್ಷಣ ಸಂಸ್ಥೆ ಪ್ರಮುಖರು ಹಾಗೂ ಪ್ರೌಢಶಾಲಾ, ಪ್ರಾಥಮಿಕ ಶಾಲಾ ಎಲ್ಲ ಸಂಘ ಸಂಸ್ಥೆಗಳ ಶಿಕ್ಷಕರು ಹಾಜರಿದ್ದರು. ಶಂಕರ್ ಅಮೋಕ್, ಟಿವಿ ದೇವನಹಳ್ಳಿ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಚಿಂತಾಮಣಿ ತಾಲೂಕು ಬೋವಿ ಸಂಘ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರವರ ಜಯಂತಿ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಡಾಕ್ಟರ್ ನರಸಪ್ಪ ಪಿಆರ್ ಮಾತನಾಡಿ, ಶಿವಯೋಗಿ ಸಿದ್ದರಾಮೇಶ್ವರರು 68,000 ವಚನಗಳನ್ನು ರಚಿಸಿ ಹಾಡಿದ್ದಾರೆ. ಅವುಗಳ ಪೈಕಿ ಈಗ 1679 ವಚನಗಳು ಮಾತ್ರ ಲಭಿಸಿವೆ. ಬಸವಣ್ಣ ಹಾಗೂ ಸಿದ್ದರಾಮೇಶ್ವರ ಶಿವಯೋಗಿಗಳು ಶ್ರೇಷ್ಠ ವಚನಕಾರರಾಗಿದ್ದಾರೆ. ಬಸವಣ್ಣನವರು ಸಾಮಾಜಿಕವಾಗಿ ಹೆಚ್ಚು ಒತ್ತು ಕೊಡುತ್ತಿದ್ದರು, ಸಿದ್ದರಾಮೇಶ್ವರರು ಸಮಾಜ ಸೇವೆಯಲ್ಲಿ ತೃಪ್ತಿ ಪಡೆಯುತ್ತಿದ್ದರು ಎಂದರು. ಬೋವಿ ಸಮುದಾಯದ ದ್ವಿತೀಯ ಪಿಯುಸಿ, ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಕೆಆರ್ ಸುದರ್ಶನ್ ಯಾದವ್, ಕೃಷಿಕ ಸಮಾಜದ ಅಧ್ಯಕ್ಷರಾದ ಎಂ ಗೋವಿಂದಪ್ಪ, ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಎನ್ ನಾಗೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸೇರಿದಂತೆ ಬೋವಿ ಸಮುದಾಯದ ಮುಖಂಡರುಗಳು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.
ಪಿಎಸ್ಐ ನೇಮಕಾತಿ ಮರು ಪರೀಕ್ಷೆಗೆ ಸಂಬಂಧಿಸಿದಂತೆ ಗುಪ್ತದಳದ ಪರಿಶೀಲನೆ ವೇಳೆ ಮಾಹಿತಿ ಹೊರಬಿದ್ದು ಸಿಸಿಬಿ ಪೊಲೀಸರು ಕೂಲಂಕುಷವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರ ಜೊತೆ ಮಾತನಾಡಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಆರೋಪದ ಹಿನ್ನೆಲೆಯಲ್ಲಿ ಸಿಸಿಬಿ ಅವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಅಕ್ರಮದ ಬಗ್ಗೆ ಮಾಹಿತಿ ಸಂಗ್ರಹಿಸಲು ನಕಲಿ ಕರೆ ಮಾಡಿರುವುದಾಗಿ ಆರೋಪಿತ ಹೇಳಿಕೆ ನೀಡಿದ್ದಾನೆ. ಸತ್ಯಾಸತ್ಯತೆಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗುತ್ತಿದೆ. ಸುರಕ್ಷಿತವಾಗಿ ಪರೀಕ್ಷೆ ನಡೆಯಲಿದ್ದು ಅಭ್ಯರ್ಥಿಗಳು ಆತಂಕ ಪಡುವ ಅಗತ್ಯ ಇಲ್ಲ ಎಂದರು. ಈ ಮಧ್ಯೆ ಅವರು ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡ್ತಾ ಇರ್ತಾರೆ, ಏನಾದರೂ ಇಂಥದ್ದು ಏನಾದರೂ ನಡೀಬೋದು ಅಂತ ಹೇಳಿ ಅದು ಮಾಡುವಾಗ ಇದು ಬಂದಿದೆ. ಅವರು ಈಗ ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದಕ್ಕೆ ನಾನು ಮಾಡಿದ್ದೆ, ಈ ರೀತಿ ಫೇಕ್ ಮಾಡಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ವಿಚಾರಣೆ ಮಾಡ್ತಾಯಿದೆ, ಸಿಸಿಬಿ ವಿಚಾರಣೆ ಮಾಡ್ತಾಯಿದೆ. ಅದು ನಿಜವಾ ಹೌದಾ ಅಥವಾ ಇವರೇನಾದರೂ ಸ್ಕ್ಯಾಮ್ ಮಾಡೋದು ನಡೀತಾರೆ ಅಂತ ಹೇಳಿ ವಿಚಾರಣೆ ಮಾಡ್ತಾಯಿದ್ದೇವೆ. ಎಲ್ಲ ರೀತಿಯ ಪ್ರಿಕಾಷನ್ಸ್ಗಳನ್ನ ತಗೊಂಡು ನಾವು ಈ ಎಕ್ಸಾಮಿನೇಷನ್ನು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ. ಯಾಕೆಂದರೆ ಈಗಾಗಲೇ ನೋಡಿ, ನಿಮಗೆ ಗೊತ್ತಿದ್ದಂಗೆ 3 ವರ್ಷ ಆಯಿತು. ಇಷ್ಟು ದಿವಸ ನಾವು ಒಂದು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದರೆ ಸಿಸ್ಟಮ್ ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಅದನ್ನು ನಾವು ಡಿಸ್ಪ್ರೂವ್ ಮಾಡಬೇಕು ಅಂತೇಳಿ ಇದು ಎಲ್ಲ ಮಾಡಿ ಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ CCB ಎನ್ಕ್ವೈರಿ ಮಾಡ್ತಿದ್ದಾರೆ. ಅದಾದ್ಮೇಲೆ ಏನಂತ ಗೊತ್ತಾಗುತ್ತೆ. ಏನಾದ್ರೂ ಇದ್ರೆ ಕ್ರಮ ತಗೋ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.